हालादन कासदे कलियादन हाल हाँ कटदे बेण्यादन कासदे तुपादन हच्चरे देवर मुंद दीप नानादेन यारे इले मूल मानव इले मूल मानव अंत ದಂಕನಾಡ ವೈಗೊಂಡ ಗೌಡಗ ಹೌದು ಶ್ರೀಮಂತಿಕೆ ಬಂದ ಕಾಲಕ್ಕ ಹೌದು ಅರಿತ ಯಾವ ರೀತಿಯಾಗ ಮಾರ್ತ ಬರಕ ಮುಂದ ಪುನಃ ಯಾವ ರೀತಿಯಾಗ ಡಂಕನಾಡ ದೈಗೊಂಡ ಗೌಡನ ಮಠಕ್ಕೆ ಹೋಗ್ತಾನ ಬೀರದೇವರ ಮಠಕ್ಕೆ ಹೋಗ್ತಾನ ವೈಗೊಂಡ ಗೌಡ ಹೋಗ್ತಾನಲ್ಲ ಹಂಗ ಗುರುವಿನ ಬಲ ಹೆಂಗತ್ತ ಕೇಳಿದ್ರ ಹೆಂಗ್ರಿಪ್ಪ ಅವನಿಗೆ ಹೇಳಿದ ಮಾತ್ಮರು ಹೇಳ್ತಾರ ಗುರು ಹಿಂದಿತ್ತಂದ್ರೆ ಗುರಿ ಮುಂದಿತ್ತಂದ್ರೆ ಮುಟ್ಲಕ್ಕೆ ಏನು ಸಾಧ್ಯ ಇಲ್ಲ ಅಂತ ಹೇಳರು ಆಹಾ ಮುಟ್ಲಕ್ಕೆ ಏನು ಕಡಿಮಿಲ್ಲ ಕಡಿಮಿಲ್ಲ ತಯಾರ ಹಾಗಾದ್ರೆ ಮುಟ್ಟೆ ಮುಡ್ತದ ಏನಾಗಿತ್ತು ಅಂತ ಕೇಳಿದ್ರ ಏನಾಗಿತ್ತಪ್ಪ ಈಗ ಜನರೋಡಿ ಒಳಗೆ ಎಲ್ಲಾ ಕಡೆ ನಡೆದಂತ ಸಂಪ್ರದಾಯ ಇದು ಆಹಾ ಹೆಂಗ್ರಿಪ್ಪ ಹಿಂಗ ಎಷ್ಟೋ ದಿವಸ ಅವ್ರ ಮನೆಗೆ ಗುರುಗಳು ಬರ್ಲಾರೆ ಒಂದು 10 ವರ್ಷ ಗಟ್ಟಲೆ ಆಗಿತ್ತು ಹೌದು ಹೌದಪ್ಪ ಬಂದಿದ್ದ ಹಿಂಗ ವರ್ಷಗೊಮ್ಮೆ ಕರ್ಕೊಂಡು ಗುರುವಿಗೆ ಕರ್ಕೊಂಡು ಬಂದು ಮನೆಯೊಳಗೆ ಪಾದ ಪೂಜೆ ಮಾಡಿಕೊಂಡು ಹೌದ ಒಂದ್ ದಿವಸ ಎರಡು ದಿವಸ ಇಟ್ಟುಕೊಂಡು ಹೌದ ಒಂದು ಚೀಲ ಜೋಳ ಒಂದು ಚೀಲ ಗೋಧಿ ಒಂದು ಚೀಲ ಅಕ್ಕಿ ಮ್ಯಾಲ 1100 ರೂಪಾಯಿ ಕೊಟ್ಟು ಗುರುಗಳಿಗೆ ಹಚ್ಚಿಬಿಡ್ತಿದ್ದ ಹಚ್ಚಿಬಿಡ್ತಿದ್ದ ಹಿಂಗ ಒಂದು ಅನನುಕೂಲ ಆದ ಬಳಕ ಮುಂದ ಗುರುಗಳಿಗೆ ಮರ್ದ 10 ವರ್ಷ ಆಗಿತ್ತು ಹೌದು ಅವಾಗ 10 ವರ್ಷ ಆದ ನಂತರ ಹೆಂಗಾದ ಅಂತ ಕೇಳಿದ್ರ ದಿನನಿತ್ಯ ದುಡಿದ ಸಾಗುತ್ತಿತ್ತು ದುಡಿಲಿಲ್ಲ ತಂದ್ರ ಊಟಕ್ಕೆ ಇಲ್ಲ ಗತಿ ಇಲ್ಲ ಅನ್ನಂಗ ಆಗಿದ್ದ ಅವಾಗ ತಿಳ್ಕೊಂಡ ಅನ್ನ ಗುರುವಿನ ಮಾತ್ರ ಹಿಂಗ ಆಗಿರ್ಬೇಕು ಗುರುಗಳಿ ಕಳ್ಸಕ್ಕೆ ತಿಳ್ಕೊಂಡು ಹಾಗಾದ 10 ವರ್ಷ ಆದ ನಂತರ ಗುರುಗಳ ಬಂದು ಹೋಗಿ ನೀವು 10 ವರ್ಷ ಹಿಂದಿನ ಮಾತು ಬಂದಿದ್ರಿ ಈಗ ಏನೋ ನಿಮ್ಮನ್ನು ಬಿಟ್ಟದಕ್ಕಾಗಿ ನಿಮ್ಗೆ ಬಹಳ ತೊಂದರೆ ಆಗೈತಪ್ಪ ನಮ್ಮ ಮನೆಗೆ ನೀವು ಬರಬೇಕಂತ ಗುರುಗಳಿಗೆ ಹೇಳಿದ್ರು ಭಕ್ತ ಭಕ್ತ ಹೇಳಿದ್ರಪ್ಪಲೆ ಅವ ಗುರುಗಳು ಯಥಾ ಪ್ರಕಾರ ವರ್ಷ ಹೆಂಗ್ ಬಂದಿದ್ರು ಹಂಗ ಬಂದ್ರು ಆಗ ಶಿಷ್ಯರ ಕರ್ಕೊಂಡು ಬಂದ್ರು ಅವಾಗ ಗುರುಗಳಿಗೆ ಪಾದ ಪೂಜೆ ಮಾಡ್ಕೊಂಡ ಮನ್ಯಾಗ ಜಾಮ ಜಲಕ ನೇಮ ನಿಷ್ಠಿ ಮುಗಿತು ಆದ ಅವಾಗ ಗುರುಗಳಿಗೆ ಮಣಿ ಮೇಲೆ ಕುಂಡ್ರಸಿ ಆಹಾ ತಾಟನೊಳಗೆ ಎಡಿ ತಂದು ಗುರುಗಳ ಮುಂದೆ ಇಟ್ಟರು ಆದ ಅವ ಗುರುಗಳ ತರ ಭಕ್ತದ ಏನಪ್ಪ ಅಯ್ಯತಮ್ಮ ಉದ್ದ ಸಾಷ್ಟಾಂಗ ಹಾಕತ್ ಹೇಳುವರು ಅವಾಗ ಸಾಷ್ಟಾಂಗ ಹಾಕ್ತದ ಭಕ್ತ ಅವಾಗ ಭಕ್ತ ಏನ್ ಮಾಡಿದ ಅಂತ ಕೇಳಿದ್ರು ಉದ್ದ ಗುರುಗಳ ಮುಂದೆ ಸಾಷ್ಟಾಂಗ ಹಾಕದ ಆದ ನಾ ವರ್ಷಗೆ ಬಂದಾಗ ನೀ ಏನೇನು ಕೊಡ್ತಿದ್ದಿ ನನಗಂತ ಕೇಳಿದ್ರು ಭಕ್ತ ಹೇಳ್ತಾನೆ ಭಕ್ತ ತಾನಪ್ಪ ವರ್ಷನೊಳಗೆ ಏನು ಕೊಡ್ತಿದ್ದ ಅಂತ ಕೇಳಿದ್ರು ಒಂದು ಚೀಲ ಜ್ವಾಳ ಒಂದು ಚೀಲ ಅಕ್ಕಿ ಒಂದು ಚೀಲ ಗೋಧಿ ಹೌದ ಮ್ಯಾಲ 1100 ರೂಪಾಯಿ ಕೊಡ್ತಿದ್ರಿ ಅಂತ ಹೇಳ ನೋಡ್ರಿ ತಾತ ತಂದು ಎಡಿ ತಂದು ಗುರುಗಳ ಮುಂದೆ ಇಟ್ಟಾಗ ಪ್ರಶ್ನೆ ನೋಡಿದ್ರು ಗುರುಗಳು ಹೌದಪ್ಪ ನಾನ್ ನಿನ್ನ ಮನೆಗೆ ಬರ್ಲಾರ 10 ವರ್ಷ ಆಗದ 10 ವರ್ಷದಿಂದ ಏನ್ ನಿನ್ನ ಮನೆಗೆ ಬಾಕಿ ಉಳ್ದಾವ ನೋಡು ಅದೆಲ್ಲ ಕೊಟ್ಟ ಅದೆಲ್ಲ ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟ ನಾನು ಓಟದ ನಿನ್ನ ಮನೆಗೆ ಇಲ್ಲಿಗೆ ತಂದ್ರು ಇಲ್ಲ ಹೌದು ಹೌದು ಅವಾಗ ಭಕ್ತ ಹೇಳ್ತಾನ ಅವಾಗ ಭಕ್ತಗ ಹೆಂಗತ್ತ ಕೇಳಿದ ಮಗನ ಕಡದ ಮನೆ ಮೇಲೆ ಬಿದ್ದಂಗಾಗಿ ಕೋಲ ಮುಂಚ ಸೆರದಂಗಾಗಿ ಆ ದಿನನಿತ್ಯ ನಾ ಕೂಲಿ ಮಾಡಿ 8 ದಿವಸ ಕೆಲಸ ಬಾರ್ನಂತಂದ್ರ ಅದೇ ನಾನು ಆ ಕಾಲ ಕಡೆ ತಂದ ನನ್ನ ಸಂಸಾರ ಸಾಧಿಸ್ಬಿಡ್ತೇನೆಪ್ಪ 10 ವರ್ಷ ನೀಗೋದಿಲ್ಲ ಈ ವರ್ಷದ ಇದೊಂದು ವರ್ಷ ನಾ ಕೊಡ್ತೇನೆ ಹೆಂಗರ ಮಾಡ್ರಿ ಅಂತ ಹೇಳ್ದ ಹೌದ್ ಹೌದ್ ಅವಾಗ ಗುರು ಅವಾಗ ಗುರು ಅಂದ 10 ವರ್ಷದ ಕೊಡ್ತೀನಿ ಅಂತ ಮಾತು ಕೊಟ್ರೆ ನಾನು ಊಟ ಇಲ್ಲಿಕಂದ್ರೆ ನಾ ಮಾಡುದಿಲ್ಲ ಅಂತ ಹೇಳ್ದ ಊಟ ಮಾಡಿದ್ರೆ ಏತನೇ ಇದೆ ಊಟದ ತಾತದಿಂದ ಅವಾಗ ಏನಾಗಿತ್ತು ಅಂತ ಕೇಳಿದ್ರ ಆ ಭಕ್ತನ ಮನೆ ಶಶಿ ನಡ್ಲಿಕ್ಕೆ ಬಂದ 2 ವರ್ಷ ಆಗಿತ್ತು ಆ ಮನೆ ಅಷ್ಟಾಗಿ ನಡ್ಲಿಕ್ಕೆ ಬಂದ 2 ವರ್ಷ ಅಷ್ಟಾಗಿ ಶಶಿ ನಡ್ಲಿಕ್ಕೆ ಬಂದ 2 ವರ್ಷ ಆಗಿತ್ತು ಮಾ ತರಸನ ಒಳಗ ಉದ್ದ ಶಾಸ್ತ್ರಾಂಗ ಗುರುಗಳ ಮುಂದೆ ಬಿದ್ದಾನ ಹೌದ ಗುರುಗಳ ಏನು ಮನೆ ಮಾತು ಹೇಳಕತ್ತಾರ ಅವಾಗ ಶಶಿ ಮಾವ ಬೆಳ್ತಾರ ಮಾವಾರ
नमस्कार नम मावर मन बंदर ऐसा सहित रही कत्वर सहित बै आव शशि कूपले आवा तंगी ना मन बंदर हत्वर सहित मत नम मावर वर्ष ऐन को बरबरी हम मन सस्य नम अर्स गुरुगोल मन बर्तद्ड होंगे ऊट मातर एर चमचे अन्न ऊट मातर एर चमचे हूगी ऊट मातर तंगी हिंग्री हम अड़गे मन भाग्य विचार साष्टांग ऊट मत चंचे श्रीमार बटे हेणमु रोगण हूगी कई बरचे गुरुगो ताट नीड़ मुं कई आलस ताट नी हम बरतो आव हेणम हबक हाकि गुरुगो ताट नो स्वीकार तंगी हमकार बाजू सर चमचे कड़ी द्वार चमचे तक बंद चमचे मत चमचे विचार जगत बहुत मंदिर गुरुगार दिवस ग्राम ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಎರಡು ಮಾಳಿಗೆಗಳ ಮೇಲೆ